ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ ಭಟ್ ಅಂಡ್ ಸನ್ಸ್, ಮಡಿಕೇರಿ ಗೋಣಿಕಪ್ಪ ಪುತ್ತೂರು ಬೆಂಗಳೂರು, ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್ ಮಡಿಕೇರಿ, ಇನ್ಫೋಟೈನ್ಮೆಂಟ್ ಪಾರ್ಕ್ ಪರ್ಸನ್ ಕಡೂರು ಕಣ್ಣೂರ್ ಕೇರಳ, ಶ್ರೀ ಟರ್ಪರಿನ್ ಅರಸ್ಟೋಡ್ ಮೈಸೂರು, ಶಾರದಾ ಜ್ಯುವೆಲರಿ ಅರಸ್ಟೋಡ್ ಮೈಸೂರು, ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್ಸ್ ಇಂಡಸ್ಟ್ರಿ ಏರಿಯಾ ಮಡಿಕೇರಿ, ಸೆಂಜಿಲ್ ಕುಮಾರ್ ಟೆಕ್ಸ್ಟೈಲ್ಸ್ ಮೈಸೂರು, ನಾಜಾ ಮಾರ್ಟ್ ನಿಯರ್ ಮಾರ್ಕೆಟ್ ಮಡಿಕೇರಿ, ನೇತ್ರ ಆಪ್ಟಿಕಲ್ಸ್ ಮಹದೇಪೇಟ್ ಮಡಿಕೇರಿ. ಜೀವನದಿ ಕಾವೇರಿಯ ಉಗಮಸ್ಥಾನ ತಲಕಾವೇರಿಯಲ್ಲಿ ಪ್ರಸ್ತುತ ಹಾನಿಗೀಡಾಗಿರುವ ಶಿವಲಿಂಗವನ್ನು ವಿಸರ್ಜಿಸಬೇಕು ಅಥವಾ ಪುನರ್ ಪ್ರತಿಷ್ಠಾಪಿಸಬೇಕು ಎನ್ನುವ ಬಗ್ಗೆ ಗೊಂದಲಗಳು ಮುಂದುವರಿದಿದ್ದು, ವಿಧಾನ ಪರಿಷತ್ ಸದಸ್ಯರಾದ ಶಾಂತೇಂಡ ವೀಣಾ ಅಚ್ಚಯ್ಯ ಅವರ ಮನವಿ ಮೇರೆಗೆ ರಾಜ್ಯ ಸರ್ಕಾರ ಶನಿವಾರ ತಲಕಾವೇರಿ ಕ್ಷೇತ್ರಕ್ಕೆ ಆಗಮ ಪಂಡಿತರನ್ನು ಕಳುಹಿಸಿಕೊಟ್ಟಿತ್ತು. ಸರ್ಕಾರದ ಧಾರ್ಮಿಕ ಪರಿಷತ್ ಸದಸ್ಯರು ಮತ್ತು ಆಗಮ ಪಂಡಿತರೂ ಆದ ಗೋವಿಂದ ಭಟ್ ಹಾಗೂ ಕೊಡಗು ಜಿಲ್ಲೆಗೆ ಸಂಬಂಧಿಸಿದಂತೆ ತಲಕಾವೇರಿಯ ಆಗಮ ಪಂಡಿತರಾದ ವಿಜಯಕುಮಾರ್ ಅವರುಗಳು ಭೇಟಿ ನೀಡಿ ಪರಿಶೀಲಿಸಿದರು. ಕಾವೇರಿಗೆ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಹಾನಿಗೀಡಾದ ಶಿವಲಿಂಗವನ್ನು ಪರಿಶೀಲಿಸಿದರು. ಶಾಸಕ ಕೆಜಿ ಬೋಪಯ್ಯ, ವಿಧಾನ ಪರಿಷತ್ ಸದಸ್ಯರಾದ ವೀಣಾ ಅಚ್ಚಯ್ಯ ಹಾಗೂ ಭಾಗಮಂಡಲ ತಲಕಾವೇರಿ ದೇವಾಲಯ ಸಮಿತಿ ಅಧ್ಯಕ್ಷ ಬಿಎಸ್ ತಮ್ಮಯ್ಯ ಅವರೊಂದಿಗೆ ಆಗಮ ಪಂಡಿತರು ಕ್ಷೇತ್ರದ ಬಗ್ಗೆ ಚರ್ಚಿಸಿದರು. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ವೀಣಾ ಅಚ್ಚಯ್ಯ ಅವರು, ಹಾನಿಗೀಡಾಗಿರುವ ಶಿವಲಿಂಗವನ್ನು ವಿಸರ್ಜಿಸಬೇಕೇ ಅಥವಾ ಬೇಡವೇ ಎನ್ನುವ ಬಗ್ಗೆ ಕೊಡಗಿನ ಜನರಲ್ಲಿ ಗೊಂದಲ ಮೂಡಿದ್ದು, ಸರ್ಕಾರ ಮಧ್ಯಪ್ರವೇಶ ಮಾಡಿ ಸೂಕ್ತ ನಿರ್ಧಾರ ಪ್ರಕಟಿಸಬೇಕೆಂದು ತಾವು ವಿಧಾನ ಪರಿಷತ್ನಲ್ಲಿ ಮಾಡಿದ ಮನವಿಗೆ ಸ್ಪಂದಿಸಿರುವ ಮುಜರಾಯಿ ಸಚಿವರು ಆಗಮ ಪಂಡಿತರನ್ನು ಕಳುಹಿಸಿಕೊಟ್ಟಿದ್ದಾರೆ ಎಂದರು. ಅಪರೂಪದ ಅಳಿವಿನ ಅಂಚಿನಲ್ಲಿರುವ ನಕ್ಷತ್ರ ಆಮೆಯನ್ನು ಅಕ್ರಮವಾಗಿ ಮಾರಾಟ ಮಾಡಲು ಯತ್ನ ಮಾಡುತ್ತಿದ್ದ ನಾಲ್ವರ ಬಂಧನವಾಗಿದೆ. ನಕ್ಷತ್ರ ಆಮೆಯನ್ನು ಬೆಂಗಳೂರಿನಿಂದ ಗೋಣಿಕೊಪ್ಪಕ್ಕೆ ಮಾರಾಟ ಮಾಡಲು ಬಿಳಿ ಬಣ್ಣದ ಮಹೇಂದ್ರ ವೆರಿಟೋ ಕಾರಿನಲ್ಲಿ ಬರುತ್ತಿದ್ದ ಸಮಯದಲ್ಲಿ ಆಂಧ್ರಪ್ರದೇಶದ ನಾಲ್ವರನ್ನು ಖಚಿತ ಮಾಹಿತಿಯ ಮೇರೆಗೆ ವಿರಾಜಪೇಟೆ ಅರಣ್ಯ ಸಂಚಾರಿ ದಳದ ಸಿಬ್ಬಂದಿಗಳು ಬಂಧಿಸಿ ಪ್ರಕರಣ ದಾಖಲಿಸಿಕೊಂಡಿರುತ್ತಾರೆ. ಈ ಕಾರ್ಯಾಚರಣೆಯಲ್ಲಿ ಮಡಿಕೇರಿಯ ಸಿಐಡಿ ಪೊಲೀಸ್ ಅರಣ್ಯ ಘಟಕದ ಪೊಲೀಸ್ ಅಧೀಕ್ಷಕರಾದ ಸುರೇಶ್ ಬಾಬುರವರ ಮಾರ್ಗದರ್ಶನದಲ್ಲಿ ವಿರಾಜಪೇಟೆ ಸಿಐಡಿ ಪೊಲೀಸ್ ಅರಣ್ಯ ಸಂಚಾರಿ ದಳದ ಆರಕ್ಷಕ ಉಪನಿರೀಕ್ಷಕಿ ವೀಣಾ ನಾಯಕ್, ಸಿಬ್ಬಂದಿಗಳಾದ ಕೆಬಿ ಸೋಮಣ್ಣ, ಟಿಪಿ ಮಂಜುನಾಥ್, ಎಂಬಿ ಗಣೇಶ್, ಪಿಬಿ ಮೋಣಪ್ಪ, ಸಿಎಂ ದೇವಪ್ಪ ಭಾಗವಹಿಸಿದ್ದರು. ಮದುವೆ ದಿನಾಂಕ ನಿಗದಿಯಾದರೆ ಸಾಕು, ಕೆಲವರು ಎಲ್ಲವನ್ನೂ ಮುಂದೂಡುತ್ತಾರೆ. ಆದರೆ ಇಲ್ಲೊಂದು ನವಜೋಡಿ ಹಸೆಮಣೆ ಏರಿ ದಾರೆಶಾಸ್ತ್ರ ಮುಗಿಸಿಕೊಂಡು ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗಿರುವ ಅಪರೂಪದ ಘಟನೆ ಮಡಿಕೇರಿಯಲ್ಲಿ ನಡೆದಿದೆ. ಮಡಿಕೇರಿಯ ಅಶೋಕಪುರಂ ನಿವಾಸಿ ಮಂಜುಳಾ ಜೀವನ ಪರೀಕ್ಷೆ ಮುಗಿಸಿಕೊಂಡು ಕಲ್ಯಾಣ ಮಂಟಪದಿಂದ ನೇರವಾಗಿ ಜೂನಿಯರ್ ಕಾಲೇಜಿನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗಿದ್ದಾರೆ. ವಿವಾಹ ದಿನಾಂಕಕ್ಕೂ ಮೊದಲು ಸ್ಪರ್ಧಾತ್ಮಕ ಪರೀಕ್ಷೆ ತೆಗೆದುಕೊಂಡಿದ್ದ ಮಂಜುಳಾ ಅವರಿಗೆ ಸುಂಟಿಕೊಪ್ಪದ ಮಧುರಮ್ಮ ಪಟ್ಟಣದ ಸುರೇಶ್ ಅವರೊಂದಿಗೆ ಮಡಿಕೇರಿಯ ಅಂಬೇಡ್ಕರ್ ಭವನದಲ್ಲಿ ಮದುವೆ ನಿಶ್ಚಯವಾಗಿತ್ತು.
ವಿಪರ್ಯಾಸವೆಂದರೆ ಪರೀಕ್ಷಾ ದಿನದಂದೇ ಧಾರೆ ಮುಹೂರ್ತಗಳು ಬಂದಿದ್ದವು. ಆದರೆ ಧೃತಿಗಡದೆ ಇಬ್ಬರ ಕುಟುಂಬದವರು ಮಂಜುಳಾ ಪರೀಕ್ಷೆಗೆ ಅಡ್ಡಿಯಾಗದಂತೆ ಬೆಳಿಗ್ಗೆ 6:30 ಗಂಟೆಯಿಂದ 9 ಗಂಟೆಯವರೆಗೆ ಇದ್ದಂತಹ ಶುಭ ಲಗ್ನದಲ್ಲಿ ಧಾರೆ ಮುಹೂರ್ತ ನಿಗದಿಪಡಿಸಿಕೊಂಡು ವಿವಾಹವನ್ನು ನೆರವೇರಿಸಿದ್ದಾರೆ. ಬಳಿಕ ಧಾರೆ ವಸ್ತ್ರದಲ್ಲೇ ಪರೀಕ್ಷಾ ಕೇಂದ್ರಕ್ಕೂ ಹಾಜರಾದರು. ಇಂತಹದ್ದೊಂದು ಅವಕಾಶ ಎಲ್ಲರಿಗೂ ಸಿಗುವುದಿಲ್ಲ ಎಂದು ಕುಟುಂಬದವರು ಧೈರ್ಯ ಹೇಳಿದ್ದರು. ನಾನು ಕೂಡ ಪರೀಕ್ಷೆಗೆ 9 ತಿಂಗಳಿನಿಂದ ತಯಾರಾಗಿದ್ದೆ. ಪರೀಕ್ಷೆ ಬರೆಯುವ ಉದ್ದೇಶದಿಂದಲೇ ಮದುವೆ ಶಾಸ್ತ್ರಗಳನ್ನು ಸ್ವಲ್ಪ ಆತುರವಾಗಿಯೇ ಮುಗಿಸಿದ್ದೇವೆ. ಪರೀಕ್ಷೆಯಲ್ಲಿ ಉತ್ತೀರ್ಣನಾಗುತ್ತೇನೆ ಎನ್ನುವ ವಿಶ್ವಾಸವಿದೆ ಎಂದು ನವವಧು ಆತ್ಮವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಜ್ಞಾನ ಕಲಿಕೆ ಅನ್ನೋದು ನಿರಂತರವಾದದ್ದು, ಅನಂತವಾದದ್ದು. ಈ ನಿಟ್ಟಿನಲ್ಲಿ ಶಿಕ್ಷಕರು ತಮ್ಮ ವಿದ್ಯಾಭ್ಯಾಸ ಜ್ಞಾನ ಕಲಿಕೆಗಳನ್ನು ನಿರಂತರವಾಗಿ ಮುಂದುವರಿಸಬೇಕು. ಕಲಿಕಾ ಸಾಮರ್ಥ್ಯದ ಜೊತೆಗೆ ಕಲಿಕೆಯ ಗುಣಗಳನ್ನು ಹೊಂದಿರಬೇಕು. ವಿದ್ಯಾರ್ಥಿಗಳಿಂದ, ಸಹೋದ್ಯೋಗಿಗಳಿಂದ ನಮ್ಮಲ್ಲಿಲ್ಲದ ಒಳ್ಳೆಯ ವಿಚಾರಗಳನ್ನು ತಿಳಿದುಕೊಳ್ಳಬೇಕೆಂದು ಭಾರತೀಯ ಕ್ಷೇತ್ರೀಯ ಸಹಸಂಘಟನಾ ಕಾರ್ಯದರ್ಶಿ ಜಿ ಆರ್ ಜಗದೀಶ್ ಅವರು ಹೇಳಿದ್ದಾರೆ. ಶಕ್ತಿ ನಗರದ ಶಕ್ತಿ ವಿದ್ಯಾಸಂಸ್ಥೆಯಲ್ಲಿ ನಡೆದ 2 ದಿನಗಳ ಕಾಲದ ಶಿಕ್ಷಕರ ಪ್ರಶಿಕ್ಷಣ ವರ್ಗದ ಸಮಾರೋಪ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಆಚರಣೆ ಮಾಡ್ತೀವಿ, ಅದು ಕಾಣ ಇದೆ. ಯಾಕೆ ಅಂತಂದ್ರೆ ಅವತ್ತಿನ ಕಾಲಘಟ್ಟದಲ್ಲಿ ಅವತ್ತು ಓದು ಬರಹ ಇದ್ದಿರತಕ್ಕಂಥ ದಿನಗಳಲ್ಲಿ ಅವರು ಎಲ್ಲಾ ವೇದಗಳನ್ನ ತಿಳ್ಕೊಂಡ್ರು. ಅದು ವೇದ ಅಂತ ಇರ್ಲಿಲ್ಲ ಅವರು. ಅದು 4 ವೇದ, ಏನು ಯಜುರ್ವೇದ ಎಲ್ಲ ಹೇಳ್ತೀವಲ್ಲ ನಾವು, ಋಗ್ವೇದ ಸಾಮವೇದ ಅಥರ್ವ ಅಂತ ಹೇಳ್ತೀವಿ, ಅವಾಗ ಇರ್ಲಿಲ್ಲ ಅವೆಲ್ಲ. ಒಟ್ಟು ಜ್ಞಾನದ ರಾಶಿ ಇತ್ತು. ಅವರು ಎಲ್ಲಾ ಆಶೆಗೆ ಹೋಗೋದು ಉತ್ಸಾಹ. ಪರಾಶರನ ಮಗ, ಪರಾಶರ ಸುತ ಅವ್ರ ತಂದೆ ಅಷ್ಟೇ ಬಹಳ ದೊಡ್ಡ ವಿದ್ವಾಂಸರು. ಅವ್ರ ಮೂಲಕ ನಮ್ಗೆ ಕಲ್ತಿರ್ತಾರೆ, ಅದು ಜಿನೆಟಿಕಲಿ ಬಂದಿರುತ್ತೆ. ಹಸಿವು ಹಸಿವು ಕಲ್ತಿರ್ತಾರೆ. ಅವಾಗ ಅವ್ರಿಗೆ ಅನಿಸುತ್ತೆ ಎಷ್ಟೊಂದು ವಿಷಯಗಳಿದ್ದಾವೆ, ಇದನ್ನು ನಾವು ಹೀಗೆ ಬಿಟ್ಟರೆ ಮುಂದಿನ ಪೀಳಿಗೆಯನ್ನು ಮರ್ತೋಗ್ಬಿಡ್ತಿದ್ದಾರೆ. ಅದಕ್ಕೋಸ್ಕರ ಇದನ್ನು ವರ್ಗೀಕರಣ ಮಾಡಿ ನಾವು ಅದಕ್ಕೆ ಪ್ರತಿಯೊಂದು ಪೂರ್ತಿ ಅಧ್ಯಯನ ಮಾಡಿ ಎಲ್ಲರೂ ಆಗಲ್ಲ. ಅದಕ್ಕೋಸ್ಕರ ಒಂದು ಭಾಗ ಮಾಡಿ ಅವ್ರು 4 ವೇದಗಳನ್ನಾಗಿ ಮಾಡಿ ಅದಕ್ಕೂ ಒಂದಿಷ್ಟು ಜನ ಪ್ರತ್ಯೇಕ ಆಶ್ರಮವನ್ನು ಮಾಡಿ ನೀವು ಮುಂದುವರಿಸ್ಕೊಂಡು ಹೋಗಿ ಅಂತ ಕೊಟ್ಟರು. ಎಷ್ಟು ಲಕ್ಷ ಶ್ಲೋಕಗಳನ್ನು ಕಂಠಪಾಠ ಮಾಡಿದ್ರು. ಕಂಠಪಾಠ ಅವ್ರು ಬರೀ ಬರವಣಿಗೆ ಇರಲಿ, ಕಂಠಪಾಠ ಮಾಡಿದ್ರು. ಅಷ್ಟೇ ಅಲ್ಲ, ಅವ್ರೇನು ಮಾಡಿದ್ರು ಆಮೇಲೆ ಅಲ್ಲಿರ್ತಕ್ಕಂಥ ಆ ಶ್ಲೋಕವನ್ನು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಅವ್ರಿಗೆ ಗೊತ್ತಿರಬೇಕು. ಅದು ಒಂದು ಈ ಸಂದರ್ಭದಲ್ಲಿ ಅದಕ್ಕೆ ಮಾನಸಿಕತೆ ಹೇಳಬೇಕು. ಈಗ ನಮ್ಮ ಸಂಜೆ ಅವ್ರು ಹೇಳಿದ್ರು 2 ದಿವಸ ಸಾಕಾಗಿಲ್ಲ ಅಂತ, 2 ದಿವಸ ಹೇಗೆ ಹೋಗಿ ಹೋಗಿ ಹೋಗಿದ್ದೆ ಗೊತ್ತಾಗಿಲ್ಲ ಅಂತ. ಬಹುಶಃ ಎಲ್ಲರದ್ದು ಅನ್ಬೋದಾಗಿರ್ಬೋದು. ಅದಕ್ಕೆ ಒಂದು ಸಲಹೆ ಏನಂತಂದ್ರೆ, ಒಂದು ವಿದ್ಯಾಭಾರತಿ ಒಳಗೆ 10 ದಿವಸ ತರಬೇತಿ ನಡೆಯುತ್ತೆ ಹಿರಿಯ ಶಿಕ್ಷಕರಿಗೆ ರೆಸಿಡೆನ್ಸಿಯಲ್. ಆ 10 ದಿವಸಕ್ಕೆ ಬನ್ನಿ, ನೀವು ತುಂಬ ವಿಷಯ ತಿಳ್ಕೊಳ್ತೀರಿ. ನಮ್ಮ ಅನುಭವ ಅಂತಂದ್ರೆ ಯಾರ್ಯಾರು ಆ ರೀತಿ ಬಂದಿದ್ದಾರೆ ಅವರು ನಾವು ಅಕಸ್ಮಾತ್ ಬರದೇ ಹೋಗಿದ್ದೆ. ಆ 10 ದಿವಸ ಹೆಂಗಪ್ಪ ಕಾಲ ಕಳೆಯೋದು, ಮನೆಯಿಂದ ಸಣ್ಣ ಮಕ್ಕಳಿದ್ದಾರೆ, ಎಲ್ಲ ಕಣಗಳು ಕಷ್ಟಪಟ್ಟುಕೊಂಡಿದ್ದಾರೆ. ಅವ್ರ ಅನುಭವ, ಅವ್ರು ಹೇಳ್ತಕ್ಕ ಅನುಭವಗಳೇ. ಅವ್ರಿಗೆ ಬಂದ ಮೇಲೆ ಅಕಸ್ಮಾತ್ ನಾನು 10 ದಿವಸಕ್ಕೆ ಬರದೇ ಹೋಗಿದ್ರೆ ಎಷ್ಟು ಜೀವನದಲ್ಲಿ ಕಳ್ಕೊಳ್ತಾ ಇದ್ದೆ ನಾನು ಅನ್ನೋ ಒಂದು ಅನುಭವವನ್ನು ಹೇಳಿದ್ದಾರೆ. ಹಾಗಾಗಿ ಖಂಡಿತವೂ ಆ ಹಸು ಇರುವಂತ ಹಸು ಇರುವ ಅದು ಒಮ್ಮೆ ಅಂತ ಭಾವಿಸಿ. ಇನ್ನೂ ಅನೇಕ ವಿಷಯಗಳು ನಾವು ಜೀವನಿಗೆ ಒಂದು ಜನ ತೋರಿಸಿದ್ವಿ. ಮತ್ತು ನಿಮಗೆ ಇನ್ನೊಂದು ಹೇಳ್ತೀನಿ, ನಿಮಗೆ ಈ ಥರದ ಶಿಕ್ಷಣ ನಾವು ಆತ್ಮವಿಶ್ವದ ಹೇಳ್ತಾ ಇದ್ದೀವಿ, ಇನ್ನೆಲ್ಲೂ ಕೂಡ ಸಿಗೋಲ್ಲ, ಯಾವಾಗೂ ಮಾಡೋಲ್ಲ. ಸಬ್ಜೆಕ್ಟ್ ವೈಸ್ ಮಾಡ್ತಾರೆ, ಸಬ್ಜೆಕ್ಟ್ ವೈಸ್ ಸ್ಕಿಲ್ಸ್ ವೈಸಿಗೆ ಮಾಡ್ತಾರೆ. ಅದು ನಾವೇನು ಹೇಳ್ತಾ ಇದ್ದೀವಿ, ಶಾಲೆಯ ಉದ್ದೇಶ ಇದು ಇನ್ನು ಅನೇಕ ಜನ ಹೇಳಿಲ್ಲ. ಉದಾಹರಣೆಗೆ ಶಾಲೆ ಒಂದು ಸಾಮಾಜಿಕ ಪರಿವರ್ತನೆ ಕೇಂದ್ರ ಆಗಬೇಕು, ಶಾಲೆ ಚಟುವಟಿಕೆಗಳ ಸರಮಾಲೆ ಅಂತ ಕರಿತೀವಿ. ತುಂಬ ವಿಷಯಗಳಿದ್ದಾವೆ. ಸಾಮಾಜಿಕ ಚಟುವಟಿಕೆ ಕೇಂದ್ರ ಆಗುತ್ತೆ, ಅದು ಸಾಮಾಜಿಕ ಪರಿವರ್ತನೆ ಕೇಂದ್ರ ಆಗುತ್ತೆ ಶಾಲೆ. ಇದೆಲ್ಲ ನಮ್ಮ ಉದ್ದೇಶ ವಿದ್ಯಾಭಾರತದಲ್ಲಿ. ಅವನ್ನೆಲ್ಲ ಸ್ವಲ್ಪ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಅದಕ್ಕೇನು ಮಾಡಬೇಕು ಅಂದರೆ, ಈಗ ತಿಳ್ಕೊತಕ್ಕಂಥ ಈ ದಾಹ ಇದೆಯಲ್ಲ, ನಾವು ಸ್ವಲ್ಪ ಇದು ತಿಳ್ಕೊಳ್ಬೇಕು ಅಂತ ಒಂದು ಇದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳಬೇಕು ಅಂದರೆ, ವೇದಿಕೆಯಲ್ಲಿ ವಿದ್ಯಾಭಾರತಿ ದಕ್ಷಿಣ ಕನ್ನಡ ಜಿಲ್ಲೆ ಕಾರ್ಯದರ್ಶಿ ಲೋಕಯ್ಯ ಕೆ, ಶಕ್ತಿ ಸಂಸ್ಥೆಯ ಆಡಳಿತಾಧಿಕಾರಿ ಡಾಕ್ಟರ್ ಕೆಸಿ ನಾಯ್ಕ್, ಶಕ್ತಿ ಎಜುಕೇಷನ್ ಟ್ರಸ್ಟ್ ಟ್ರಸ್ಟಿ ಡಾಕ್ಟರ್ ಮುರಳೀಧರ್ ನಾಯ್ಕ್, ಪ್ರಧಾನ ಸಲಹೆಗಾರ ರಮೇಶ್ ಕೆ, ಶಕ್ತಿ ಪದವಿಪುರ ಕಾಲೇಜಿನ ಪ್ರಭಾರ ಪ್ರಾಂಶುಪಾಲರಾದ ಸುಧೀರ್ ಎಂ ಕೆ, ಶಕ್ತಿ ರೆಸಿಡೆನ್ಸಿಯಲ್ ಶಾಲೆಯ ಪ್ರಾಂಶುಪಾಲೆ ವಿದ್ಯಾಜಿ ಕಾಮತ್, ಶ್ರೀ ಗೋಪಾಲಕೃಷ್ಣ ವೈ, ಸ್ಕೂಲ್ ಸಂಚಾಲಕಿ ನೀಮಾ ಸಕ್ಸೇನಾ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು.
ಎರಡನೇ ದಿವಸ ಪರಮೇಶ್ವರ ಹೆಗ್ಡೆ ಹಾಗೂ ಸರಸ್ವತಿ ವಿದ್ಯಾಲಯದ ಕಡಬದ ಸಂಚಾಲಕರಾದ ವೆಂಕಟರಮಣ ರಾವ್ ಅವರು ಅವಧಿಯನ್ನು ನಡೆಸಿಕೊಟ್ರು. ಎಲ್ಲ ಮಿತ್ರರೇ, ಅವಧಿಯ ಬಹಳ ಉತ್ತಮವಾದಂತಹ ಒಂದು ಕೆಲಸ ಇಲ್ಲಿ ನಡೆಯಿತು. ಅಂದರೆ ಈ ಅಧ್ಯಾಪಕರಿಗೆ ಒಂದು ಸಂಸ್ಕೃತಿಯನ್ನು ಕೊಡುವಂತಹ ಒಂದು ಕೆಲಸ, ಆ ನಂತರ ಅವರಿಗೊಂದು ವಿಷನ್ ಅಥವಾ ದೃಷ್ಟಿಯನ್ನು ಕೊಡುವಂತಹ ಕೆಲಸ, ಇದು ಈ ಎರಡು ದಿವಸಗಳಲ್ಲಿ ಬಹಳ ಚೆನ್ನಾಗಿ ನಡೆಯಿತು. ಇವರು ಜಯಂತ್ ಇಂಗ್ಲಿಷ್ ಅವರು ಯಾವ ಥರ ಟ್ರೈನ್ ಮಾಡ್ತಾರೆ ಅಂತ ಹೇಳಿದ್ರು ನನಗೆ ತುಂಬ ಚೆನ್ನಾಗಿ ಗೊತ್ತು. ಯಾಕಂದರೆ ನಾವು ಬಹಳ ಒಂದು 25-30 ವರ್ಷಗಳಿಂದ ಬಹಳ ಆತ್ಮೀಯರು. ಸೊ ಸಾಕಷ್ಟು ಸಲ ಅವರನ್ನು ಕರೆದಿದ್ದೇವೆ, ಅವರಿಂದ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಭಾಷಣ ಮಾಡಿಸಿದ್ದೇವೆ. ಸೊ ಅವ್ರು ಏನು ಕೊಡ್ತಾರೆ ಅಂತೇಳಿ ನಮಗೆ ಚೆನ್ನಾಗಿ ನಮಗೆ ಒಂದೇ ಒಂದು ಗುರಿ. ಈಗ ಕೀರ್ತನ ಹೇಳಿದ್ರು, ಎಲ್ಲರೂ ಹೇಳಿದ್ರು, ನಾವು ಈ ಶಾಲೆಯನ್ನು ಭಾಳ ಒಂದು ಏನೇನೋ ಒಂದು ಕನಸುಗಳನ್ನು ಕಂಡು ಆಗಬೇಕಂತ ನಾವು ಕಟ್ಟಿದ್ದೆವು. ಕೀರ್ತನ ಒಂದು ಮಾತು ಹೇಳಿದ್ರು, ನೀವು ಅದನ್ನು ಹೇಳ ಮುಂಚೆನೆ ನೀವು ಬರಬೇಕಿತ್ತು. ಆ ಮಾತನ್ನು ಕೇಳಿ ತುಂಬ ಜನರಿಂದ ಕೇಳಿದ್ದೆ. ನಾನು ಅವರಿಗೆ ಒಂದು ಹೇಳಿದೆ, ಈ ಯುಗದಲ್ಲಿ ಯಾವುದೂ ನೆಟ್ಟು ಅದು ಯಾವಾಗ ಎಂಟರ್ ಆಗಬೇಕು, ಯಾವಾಗ ಹೊರಗೆ ಬರಬೇಕು, ಅದರವರೆಗೆ ಬಿಟ್ಟಂತೆ ಮತ್ತು ಹೇಳಂತ ನಾವು ತಿಳ್ಕೊಳ್ಬೇಕು. ಇದು ಬೆಳೆಯುವ ದೇಶ, ಬೆಳೆಯುವ ಪ್ರಪಂಚ. ನಾನು ಸಣ್ಣದಿರುವಾಗ ನನಗೆ ಆ ಊರಿನ ಮೇಸ್ಟರ್ಗಳು ಟೀಚರ್ಗಳು ಬಂದು ನನ್ನ ತಂದೆಯ ತುಂಬ ಮಗಳನ್ನು ಶಾಲೆ ಕಳಿಸಿದ್ದಾರೆ. ಇವಾಗ ಹುಟ್ಟಿದ ತಕ್ಷಣ ನೀವು ಹೋಗ್ತೀರ, ಯಾವುದು ಒಳ್ಳೆ ಶಾಲೆಗಳಿದೆ ಅಂದರೆ ಎಲ್ ಕೆ ಜಿ ಕೆ ಜಿ 3-4 ಲಕ್ಷ ಅಡ್ವಾನ್ಸ್ ಮಾಡ್ತೀರ. 3 ವರ್ಷ ಮುಂಚೆ ನನ್ನ ಮತ್ತೆ ನಿನ್ನ ಮಾತು ಮಾತ್ರ ಹೇಳಿದೆ ಕಮರ್ಷಿಯಲೈಸೇಷನ್ ಅದು ಕೇಳಿ ಆ ಥರ ಆಗಿಬಿಟ್ಟಿದೆ. ಈಗ ಆ ಒಂದು ವಾತಾವರಣ ಚೇಂಜ್ ಆಗ್ತಾ ಬರ್ತದೆ. ನಾಗರಹೊಳೆ ಅಭಯಾರಣ್ಯಕ್ಕೆ ಬಂದರೆ ಪ್ರಕೃತಿ ಮಾತೆಯ ನೈಜ ದರ್ಶನ ನಿಮಗೆ ಆಗುತ್ತೆ. ಅದರಲ್ಲೂ ವಾಹನವೇರಿ ಕಾಡು ದಾರಿಯಲ್ಲಿ ಹೊರಟ್ರಂತೂ ಮುಗಿಯಿತು, ಇಡೀ ದಿನ ಕಳೆದರೂ ಗೊತ್ತಾಗಲ್ಲ. ಇಡೀ ಅರಣ್ಯದಲ್ಲಿ ಕಾಣು ಸಿಗೋ ಕಣ್ಮನ ಸೆಳೆಯೋ ಜಿಂಕೆ ಮರಿಗಳು, ಕಿಚಾಯಿಸೋ ಮಂಗಗಳು, ಗಮನ ಸೆಳೆಯೋ ಕಡವೆಗಳು, ಹೀಗೆ ನಾನಾ ರೀತಿಯ ಕಾಡು ಪ್ರಾಣಿಗಳ ದರ್ಶನ ಮನಸ್ಸಿಗೆ ಮುದ ನೀಡುತ್ತೆ. ವಾಹನದಲ್ಲಿ ಸಾಗುತ್ತಾ ವನ್ಯ ಸಂಪತ್ತು ನೋಡಿ ಆನಂದ ಪಡೋ ಮಜಾನೇ ಬೇರೆ. ನಾಗರಿಕ ಸಮಾಜ ಜಂಜಾಟ ಬಿಟ್ಟು ವನಸಿರಿ ನಡುವೆ ವನ್ಯ ಪ್ರಾಣಿಗಳನ್ನು ನೋಡೋದು ಕಣ್ಣಿಗೆ ಆನಂದ, ಮನಸ್ಸಿಗೆ ಮುದ ನೀಡುತ್ತೆ. ವಿರಾಜಪೇಟೆ ತಾಲೂಕಿನ ಗಡಿಭಾಗದಲ್ಲಿರೋ ನಾಗರಹೊಳೆ ಅಭಯಾರಣ್ಯ ದೇಶದ ಪ್ರಮುಖ ಹುಲಿ ಸಂರಕ್ಷಿತ ಪ್ರದೇಶವಾಗಿದೆ. 643 ಸ್ಕ್ವೇರ್ ಕಿಲೋಮೀಟರ್ ಮೀಸಲು ಅರಣ್ಯದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಹುಲಿಗಳಿದ್ದು ಇತ್ತೀಚೆಗೆ ಜಿಂಕೆಗಳ ಸಂಖ್ಯೆಯಲ್ಲಿ ಭಾರಿ ಏರಿಕೆಯಾಗಿರೋದು ವೀಕ್ಷಣೆಗೆ ಬರೋ ಪ್ರವಾಸಿಗರಿಗೆ ಎಲ್ಲೆಂದರಲ್ಲಿ ಕಾಣಿಸಿಕೊಂಡು ಮನಸ್ಸಿಗೆ ಮುದ ನೀಡ್ತಾ ಇವೆ. ಕೊಡಗಿನ ಗಡಿಯಲ್ಲಿರುವ ಕಾರ್ಮಾಡು ಗ್ರಾಮದ ಗೇಟ್ನಿಂದ ನಾಗರಹೊಳೆ ಅಭಯಾರಣ್ಯಕ್ಕೆ ಎಂಟ್ರಿಯಾಗಿ ಹುಣಸೂರಿನ ವೀರನ ಹೊಸಳ್ಳಿ ಕಡೆ ಸುಮಾರು 20 ಕಿಲೋಮೀಟರ್ ದೂರದ ದಾರಿ ಸಿಗುತ್ತೆ. ಈ ದಾರಿಯಲ್ಲಿ ಮುಂಜಾನೆ 6 ಗಂಟೆಯಿಂದ 8 ಗಂಟೆವರೆಗೆ 2 ಗಂಟೆಗಳ ಸಮಯದಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆ ಸಾಗೋ ವಾಹನ ಸವಾರರಿಗೆ ಈ ವನ್ಯಜೀವಿಗಳು ಕಾಣಸಿಗ್ತಾ ಇವೆ. ಕೇವಲ ಸಫಾರಿಗಷ್ಟೇ ಹೋಗಿ ವನ್ಯಜೀವಿಗಳನ್ನು ನೋಡೋದಷ್ಟೇ ಅಲ್ಲ, ಈ ರಸ್ತೆಯಲ್ಲಿ ಮುಂಜಾನೆ ವಾಹನದಲ್ಲಿ ತೆರಳಿದರೆ ನಾಗರಹೊಳೆಯಲ್ಲಿ ಹೊಸದೊಂದು ಜಗತ್ತು ನಿಮ್ಮನ್ನು ಸ್ವಾಗತಿಸುತ್ತೆ. ಕಾರ್ಮಾಡುವಿಂದ ಹುಣಸೂರ್ ಆನ್ ದ ವೇ ಹೋಗ್ಬೇಕಾದ್ರೆ ಕೋವಿಡ್ ಇಂದ ನಮ್ಗೆ ಎಲ್ಲೂ ಹೋಗ್ಲಿಕ್ಕೆ ಆಗ್ತಿತ್ತಿಲ್ಲ. ಸ್ವಲ್ಪ ರಿಲ್ಯಾಕ್ಸೇಷನ್ಗೆ ಅಂತ ನಮ್ಮ ಫ್ಯಾಮಿಲಿ ಎಲ್ಲ ಈ ರೂಟಲ್ಲಿ ಹೋಗ್ತಾ ಇದ್ವಿ. ಏನಂದ್ರೆ ಮಾರ್ನಿಂಗ್ 6 to 6 ಇಲ್ಲಿ ಪ್ರಾಣಿಗಳು ಓಡಾಡುತ್ತೆ ಅಂತ ಕೇಳ್ಪಟ್ಟಿದ್ವಿ. ನಮ್ಮ ಲಕ್ಕಿಗೆ ಮಾರ್ನಿಂಗ್ ಆಲ್ಮೋಸ್ಟ್ 7 o'clock ಟೈಮಲ್ಲಿ ಇಲ್ಲಿ ಹೋಗ್ಬೇಕಾದ್ರೆ ತುಂಬ ಪ್ರಾಣಿಗಳನ್ನ ನೋಡಕ್ ಚಾನ್ಸಸ್ ಸಿಕ್ತು. ಮಂಕೀಸ್ ನೋಡಿದ್ವಿ, ಡೀರ್ ನೋಡಿದ್ವಿ, ಕಾಡಮ್ಮೆ ನೋಡಿದ್ವಿ, ಪಿಕೋ ಕೂಡ ನೋಡ್ಲಿಕ್ಕೆ ಚಾನ್ಸಸ್ ಸಿಕ್ತು. ತುಂಬ ಖುಷಿ ಆಯ್ತು, ಫೋಟೋಸ್ನೆಲ್ಲ ತಗೊಂಡ್ವಿ. ಆಲ್ಮೋಸ್ಟ್ ನಾವು ಸಫಾರಿಗೆ ಹೋದಾಗೆ ಆಯ್ತು, ನಮ್ಮ ಓನ್ ವೆಹಿಕಲ್ ಅಲ್ಲಿ ಆನ್ ದ ವೇ ಸಫಾರಿ ನೋಡ್ದಂಗೆ ಆಯ್ತು. ಸಫಾರಿಲಿ ಹೋದಾಗೇನೆ
ಇವತ್ತು ಬೆಳಗ್ಗೆ ನಾವು ಕಾರ್ಮಾಡು ಗ್ರಾಮದಲ್ಲಿರ್ತಕ್ಕಂಥ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶದಿಂದ ವೀರಣ್ಣ ಹೊಸಳ್ಳಿ ತನಕ ಸುಮಾರು 20 ಕಿಲೋಮೀಟ್ರು ಬೆಳಗ್ಗೆ ಜಾವ 6 ಗಂಟೆಯಿಂದ 7 ಗಂಟೆವರೆಗೆ ವೀಕ್ಷಣೆ ಮಾಡಿದ್ವಿ. ಮತ್ತು ಬೆಳಗ್ಗೆ 7:30-8:00 ತನಕ ವೀರಣ್ಣ ಹೊಸಳ್ಳಿಯಿಂದ ಕುಟ್ಟದ ತನಕ ನಾವು ವೀಕ್ಷಣೆ ಮಾಡಿದ್ವಿ. ಹಲವಾರು ವನ್ಯಜೀವಿಗಳನ್ನ ನಾವು ನೋಡಿರ್ತಕ್ಕಂಥದ್ದು, ವಿಶೇಷವಾಗಿ ಇಂಡಿಯನ್ ಗೌರ್ ಅಂತ ಏನು ಕಾಡೆಮ್ಮೆ ಅಂತ ನಾವು ಹೇಳ್ತೇವೆ, ಕಾಡೆಮ್ಮೆಗಳ 3 ಹಿಂಡುಗಳನ್ನು ಸುಮಾರು 70 ಕಾಡೆಮ್ಮೆಗಳು, ಮತ್ತು ಹಾಗೆ ಜಿಂಕೆಗಳು, ಮತ್ತು ನವಿಲು, ಮತ್ತು ಹಲವಾರು ಪಕ್ಷಿಗಳನ್ನು ನಾವು ವೀಕ್ಷಣೆ ಮಾಡಿರ್ತಕ್ಕಂಥದ್ದು ಮನಸ್ಸಿಗೆ ಅತ್ಯಂತ ಖುಷಿ ಕೊಡ್ತಕ್ಕಂಥ ವಿಚಾರ. ಈಗ ಬೇಸಿಗೆ ಹತ್ತಿರ ಬರ್ತಾ ಇದೆ, ಆದ್ದರಿಂದ ವನ್ಯಜೀವಿ ಪ್ರವಾಸೋದ್ಯಮಕ್ಕೆ ಬರ್ತಕ್ಕಂಥವರು ಅತ್ಯಂತ ಜವಾಬ್ದಾರಿಯಿಂದ ವರ್ತಿಸಬೇಕು. ಯಾವುದೇ ರೀತಿಯಾದ ಬೆಂಕಿ ಕಡ್ಡಿಗೀರ್ತಕ್ಕಂಥದ್ದು ಅಥವಾ ಧೂಮಪಾನ ಮಾಡಿ ಅಲ್ಲಿಯ ಜವಾಬ್ದಾರಿ ಇಲ್ಲದೆ ಬಿಸಾಕ್ತಕ್ಕಂಥ ವಿಚಾರ ಅಥವಾ ಪ್ಲಾಸ್ಟಿಕ್ಗಳನ್ನು ಬಿಸಾಕ್ತಂಥ ವಿಚಾರವನ್ನು ಮಾಡಬಾರ್ದು ಅಂತಕ್ಕಂಥ ಮನವಿಯನ್ನು ನಾನು ಮಾಡ್ತೇನೆ. ಒಟ್ಟಾರೆ ಈ ಪ್ರದೇಶದಲ್ಲಿ ನಾವು ಯಾವಾಗಲೂ ಬಂದರೂ ಕೂಡ ವಿಶೇಷವಾಗಿ ಬೆಳಗಿನ ಜಾವ 6 ಗಂಟೆಗೆ ಮತ್ತು ಸಂಜೆ 5-6 ಗಂಟೆ ಸಂದರ್ಭದಲ್ಲಿ ಬಂದಂಥ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ನಾಗರಹೊಳೆ ಪ್ರದೇಶದಲ್ಲಿ ಇರ್ತಕ್ಕಂತಹ ಅತ್ಯಂತ ಅಮೂಲ್ಯ ವನ್ಯಜೀವಿ ಸಂಪತ್ತನ್ನು ನಾವು ವೀಕ್ಷಣೆ ಮಾಡಿ ಆನಂದಿಸ್ಬೋದು. ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ ಭಟ್ ಅಂಡ್ ಸನ್ಸ್, ಮಡಿಕೇರಿ ಗೋಣಿಗಪ್ಪ ಪುತ್ತೂರು ಬೆಂಗಳೂರು, ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್ ಮಡಿಕೇರಿ, ಇನ್ಫೋಟೈನ್ಮೆಂಟ್ ಪಾರ್ಕ್ ಪರ್ಸನ್ ಕಡವು ಕಣ್ಣೂರ್ ಕೇರಳ, ಶ್ರೀ ಟಾರ್ಪರಿನ್ಸ್ ಅರಸ್ತೋಡ್ ಮೈಸೂರು, ಶಾರದಾ ಜ್ಯುವೆಲರಿ ಅರಸ್ತೋಡ್ ಮೈಸೂರು, ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್ಸ್ ಇಂಡಸ್ಟ್ರಿ ಏರಿಯಾ ಮಡಿಕೇರಿ, ಸೆಂಜಿಲ್ ಕುಮಾರ್ ಟೆಕ್ಸ್ಟೈಲ್ಸ್ ಮೈಸೂರು, ನಾಜಾಮಾರ್ಟ್ ನಿಯರ್ ಮಾರ್ಕೆಟ್ ಮಡಿಕೇರಿ, ನೇತ್ರ ಆಪ್ಟಿಕಲ್ಸ್ ಮಹದೇವ್ ಪೇಟ್ ಮಡಿಕೇರಿ.